ವೆರಿ ಗುಡ್ ಈವ್ನಿಂಗ್. 2024 ಕೆ ಎಸ್ ಆಗಿರ್ಬೋದು, ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ ವಿ ಎ ಒ ಇವುಗಳಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಎಕ್ಸಾಮಲ್ಲಿ ಬೇರೆ ದೇಶದ ಕರೆಂಟ್ ಅಫೇರ್ಸ್ಗಳನ್ನು ಸುದ್ದಿಯಲ್ಲಿರುವಂತಹ ದೇಶಗಳು ಅಥವಾ ಸುದ್ದಿಯಲ್ಲಿರುವಂಥ ಪ್ರಚಲಿತ ಘಟನೆಗಳು ಬೇರೆ ದೇಶಗಳ ಬಗ್ಗೆ ಇದನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ಏನಪ್ಪ ಅಂದರೆ ನನಗೆ ಸಿಕ್ಕಂಥ ಕೆಲವು ಮಾಹಿತಿಗಳನ್ನು ಆಧರಿಸಿ ನಾನು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಂಗಾದ್ರೆ ಸ್ಟಾರ್ಟ್ ಮಾಡೋಣ. ದ 37th ಆಫ್ರಿಕನ್ ಯೂನಿಯನ್ ಸಮಿತ್ ವಾಸ್ ಕನ್ವೇನ್ಡ್ ಇನ್ ಎಡಿಸ್ ಅಬಾಬಾ, ಇಥಿಯೋಪಿಯಾ. ಹೌದಾ, 37th ಆಫ್ರಿಕನ್ ಯೂನಿಯನ್ ಸಮಿತ್ ಏನಪ್ಪ ಅಂದರೆ ಎಡಿಸ್ ಅಬಾಬಾ ಇಥಿಯೋಪಿಯಾದಲ್ಲಿ ಬರ್ತದೆ. ಹೌದಾ, ನಡೀತು. ಇನ್ ನೆಕ್ಸ್ಟ್, ದ ಹೌತೀಸ್ ಆರ್ ಆ್ಯನ್ ಆರ್ಮ್ಡ್ ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಮೂಮೆಂಟ್ ಇನ್ ಯಮೆನ್. ದ ಹೌತೀಸ್ ಅನ್ನೋರು ಏನಪ್ಪ ಅಂದರೆ ಇವರು ಒಂಥರ ಬಂದೂಕಧಾರಿಗಳು, ತಮ್ಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತಹ ರಿಲಿಜಿಯಸ್ ಧಾರ್ಮಿಕ ಮತ್ತು ರಾಜಕೀಯ ಏನಪ್ಪ ಅಂದರೆ ಪ್ರೊಟೆಸ್ಟೆಂಟ್ಸ್ ಎಲ್ಲಿ ಯಮೆನ್ನಲ್ಲಿ ಈಗ ಏನು ಸದ್ಯ ಪ್ರಚಲಿತದಲ್ಲಿರುವಂಥ ಘಟನೆ ಇದು. ನೆಕ್ಸ್ಟು, ಎಂಡೆಡ್ ಫ್ರೀ ಮೂಮೆಂಟ್ ರಿಸೈಮ್ ಇಂಡಿಯಾ ಮ್ಯಾನ್ಮಾರ್. ನೋಡ್ರಿ, ಇಂಡಿಯಾ ಮತ್ತು ಮ್ಯಾನ್ಮಾರ್ ಬಾರ್ಡರಲ್ಲಿ 16 ಕಿಲೋಮೀಟ್ರ್ವರೆಗೂ ಯಾವುದೇ ಪಾಸ್ಪೋರ್ಟು ಮತ್ತು ವೀಸಾ ಇಲ್ಲದೆ ಯಾರು ಬೇಕಾದರೂ ಮ್ಯಾನ್ಮಾರ್ದವರಾಗಿರ್ಬೋದು ಇಂಡಿಯಾದವರಾಗಿರ್ಬೋದು ಚಲಿಸುವಂಥ ಒಂದು ಅಗ್ರಿಮೆಂಟ್ ಇತ್ತು, ಅದನ್ನು ಎಂಡ್ ಮಾಡಲಾಗಿದೆ. ಅದೇನಪ್ಪ ಎಂಡೆಡ್ ಎ ಫ್ರೀ ಮೂಮೆಂಟ್ ರಿಸೈಮ್ ಇಂಡಿಯಾ ಮ್ಯಾನ್ಮಾರ್. ದ ಫ್ರೀ ಮೂಮೆಂಟ್ ರಿಸೈಮ್ FMR ಅಲೋ ಪೀಪಲ್ ರಿಸೈಡಿಂಗ್ ಆನ್ ಅದರ್ಸ್ ಬಟ್ ಐದರ್ ಎರಡು ಕಡೆ ಐದರ್ ಸೈಡ್ ಆಫ್ ದ ಇಂಡಿಯಾ ಆ್ಯಂಡ್ ಮ್ಯಾನ್ಮಾರ್ ಬಾರ್ಡರ್ ಟು ವೆಂಚರ್ 16 ಕಿಲೋಮೀಟರ್ ಇಂಟು ಈಚ್ ಅದರ್ ಟೆರಿಟರಿ ವಿತೌಟ್ ವೀಸಾ. ಚಲಿಸಬಹುದಿತ್ತು, ಆದರೆ ಅದನ್ನು ಈಗ ನಿಲ್ಲಿಸಲಾಗಿದೆ. ಯಾಕಂದರೆ ಮ್ಯಾನ್ಮಾರ್ದಿಂದ ಏನಪ್ಪ ಅಂದರೆ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ. ನೆಕ್ಸ್ಟ್, ಭೂತಾನ್ಸ್ ಕಿಂಗ್ ಹ್ಯಾಸ್ ಅನೌನ್ಸ್ಡ್ ಪ್ಲ್ಯಾನ್ಸ್ ಟು ಬಿಲ್ಡ್ ಅ ಮ್ಯಾಸಿವ್ ಇಂಟರ್ನ್ಯಾಷನಲ್ ಸಿಟಿ ಇನ್ ಎನ್ ಏರಿಯಾ ಆಫ್ ಓವರ್ 1,000 ಸ್ಕ್ವೇರ್ ಕಿಲೋಮೀಟರ್ ಆನ್ ಇಟ್ಸ್ ಬಾರ್ಡರ್ ವಿತ್ ಆಸಾಮ್. ನೋಡ್ರಿ, ಇದು ಆಸಾಮ್ ಇದೆ ಇಲ್ಲಿ, ಇದು ಭೂತಾನ್. ಹೌದಾ, ಈ ಬಾರ್ಡರ್ನ ಏರಿಯಾದಲ್ಲಿ 1,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಏನಪ್ಪ ಅಂದರೆ ಭೂತಾನ್ನ ದೊರೆ ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಒಂದು ಇಂಟರ್ನ್ಯಾಷನಲ್ ಸಿಟಿಯನ್ನು ಕಟ್ತೀವಿ ಅಂತೇಳಿ. ಹೌದಾ, ಆಮೇಲೆ ಆ ಸಿಟಿಯನ್ನು ಕಟ್ಟುವಂಥ ಪ್ರಾಜೆಕ್ಟ್ಗೆ ಹೌದಾ ಗೆಲಪು ಪ್ರಾಜೆಕ್ಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಯಾವುದು ಗೆಲಪು. ನೆಕ್ಸ್ಟ್, ಕ್ಯಾಮರೂನ್ ಹ್ಯಾಸ್ ಅಡಾಪ್ಟೆಡ್ ದ ನಗೋಯಾ ಪ್ರೋಟೋಕಾಲ್ ಆನ್ ಅಸೆಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಶೇರಿಂಗ್. ಹೌದಾ, ಕ್ಯಾಮರೂನ್ ನಗೋಯಾ ಪ್ರೋಟೋಕಾಲು ಏನಪ್ಪ ಅಂದರೆ ಟು ಅಸೆಸ್ ಜೆನೆಟಿಕ್ ರಿಸೋರ್ಸಸ್ ಆ್ಯಂಡ್ ದ ಫೇರ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಫ್ರಾಮ್ ದೇರ್ ಯುಟಿಲೈಸೇಷನ್ ABS ಅಂತ ಬರ್ತದೆ. ಅಡಾಪ್ಟೆಡ್ ಇನ್ 2010 ಇನ್ ನಗೋಯಾ ಜಪಾನ್ ಎಟ್ ಕಾಪ್ 10. ನೋಡ್ರಿ, ಜಪಾನ್ ನಗೋಯಾ 2010 ನಗೋಯಾ ಜಪಾನ್ನಲ್ಲಿ ಕಾಪ್ 10 ಅನ್ನೋ ಒಂದು ಅಧಿವೇಶನ ನಡೀತು. ಅಲ್ಲಿ ನಗೋಯಾ ಪ್ರೋಟೋಕಾಲ್ ಅಂತ ಪಾಸ್ ಮಾಡಿದ್ದಾರೆ. ಆ ನಗೋಯಾ ಪ್ರೋಟೋಕಾಲ್ನ ಪ್ರಕಾರ ಏನಪ್ಪ ಅಂದರೆ ಜೆನೆಟಿಕ್ ರಿಸೋರ್ಸಸ್ಸು ಆಮೇಲೆ ಫೇರು ಮತ್ತು ಇಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಫ್ರಾಮ್ ದೇರ್ ಯುಟಿಲೈಸೇಷನನ್ನು ಬಳಸ್ಕೊಳ್ಳೋವಂಥದಕ್ಕೆ ಏನಪ್ಪ ಅಂದರೆ ನಗೋಯಾ ಪ್ರೋಟೋಕಾಲನ್ನು ಒಪ್ಕೊಂಡಿದ್ದಾರೆ. ಯಾರು? ಕ್ಯಾಮರೂನ್ ಅವರು. ನೆಕ್ಸ್ಟ್, ಕತಾರ್ ಹ್ಯಾಸ್ ರಿಲೀಸ್ಡ್ 8 ಫಾರ್ಮರ್ ಇಂಡಿಯನ್ ನ್ಯಾವಲ್ ಆಫೀಸರ್ಸ್ ಹೂ ವೇರ್ ಸೆಂಟೆನ್ಸ್ ಟು ಡೆತ್ ಆನ್ ಚಾರ್ಜಸ್ ಆಫ್ ಸ್ಪೈಯಿಂಗ್. ಇದು ತುಂಬ ಸುದ್ದಿಯಲ್ಲಿತ್ತು. ಕತಾರ್ ಏನು ಮಾಡಿತ್ತಪ್ಪ ಅಂದರೆ ಭಾರತೀಯ ನೌಕಾಯಾನದ ಏನಪ್ಪ ಅಂದರೆ 8 ಅಧಿಕಾರಿಗಳನ್ನು ಬಂಧಿಸಿ ಅವ್ರಿಗೆ ಏನಪ್ಪ ಅಂದರೆ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು. ಅದನ್ನು ತೆರವುಗೊಳಿಸಿ ಅವ್ರನ್ನ ಭಾರತಕ್ಕೆ ಹಸ್ತಾಂತರಿಸುವಂಥ ಕೆಲಸ ಮಾಡಿದೆ. ಇನ್ನು ಝುಡ್, ಆ್ಯನ್ ಎಕ್ಸ್ಟ್ರೀಮ್ ವಿಂಟರ್ ಇವೆಂಟ್ ಈಸ್ ಯುನಿಕ್ ಟು ಮಂಗೋಲಿಯಾ. ಝುಡ್ ಅನ್ನೋದು ಏನಪ್ಪ ಅಂದರೆ ಒಂದು ಚಳಿಗಾಲದ ಕಂಡೀಷನ್ನು ಏನಪ್ಪ ಅಂದರೆ ಯುನಿಕ್ ಟು ಮಂಗೋಲಿಯಾ, ಮಂಗೋಲಿಯಾದಲ್ಲಿ ಮಾತ್ರ ಕಂಡುಬರ್ತದೆ. ಹೌದಾ, ತುಂಬ ಚಳಿ ಇರ್ತದೆ ಆ ಟೈಮಲ್ಲಿ. PM ನರೇಂದ್ರ ಮೋದಿ ಅಡ್ರೆಸ್ ದ ಇಂಡಿಯನ್ ಕಮ್ಯುನಿಟಿ ಆ್ಯಟ್ ದ ಹಲಾನ್ ಮೋದಿ ಇವೆಂಟ್ ಇನ್ ದ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ UAEಯಲ್ಲಿ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ನಡೀತು. PM ನರೇಂದ್ರ ಮೋದಿಯವರು ಹಲಾನ್ ಮೋದಿ ಅಂತ ಅಲ್ಲಿಯ ಏನು ಭಾರತದ ಜನರಿದ್ದಲ್ಲ ಅವ್ರನ್ನ ಉದ್ದೇಶಿಸಿ ಮಾತನಾಡಿದರು. ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹ್ಯಾಸ್ ಲಾಂಚ್ಡ್ ಇಟ್ಸ್ ಡಿಪ್ಲೊಮ್ಯಾಟಿಕ್ ಕಾರ್ಡ್
ಇದೇ ವೇಳೆಯಲ್ಲಿ ಹೌದಾ ಯು ಎ ಇಯವರು ಏನಪ್ಪ ಅಂದರೆ ದ್ವಿದೇಶೀಯ ಸಂಬಂಧಗಳನ್ನು ಉತ್ತಮಪಡಿಸಲಿಕ್ಕೆ ಜೈವಾನ್ ಅಂತ ಒಂದು ಏನಪ್ಪ ಅಂದರೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಲಾಂಚ್ ಮಾಡಿದ್ರು. ಅದು ಏನಪ್ಪ ಅಂದರೆ ಡಿಜಿಟಲ್ ರುಪಿ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಆಮೇಲೆ ಇಲ್ಲೇನು ಮಾಡಲಾಗಿದೆ ಅಂದರೆ ಲಿಸ್ಟ್ ಆಫ್ ಕಂಟ್ರೀಸ್ ಹೌದಾ ಸಪೋರ್ಟೆಡ್ ಯು ಪಿ ಐ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಯು ಪಿ ಐನ ಕೇಳ್ತೀವಲ್ಲ ಅದು ಭಾರತದಲ್ಲಿ ಚಾಲನೆ ಇದೆ ಹೌದಾ. ಇದನ್ನು ಬಳಸ್ಕೊಂಡು ನಾವು ಈ ದೇಶಗಳಲ್ಲೂ ಎಲ್ಲಿ ಶ್ರೀಲಂಕಾ ಮಾರಿಷಿಯಸ್ ಫ್ರಾನ್ಸ್ ಯು ಎ ಇ ಸಿಂಗಾಪುರ್ ಭೂತಾನ್ ನೇಪಾಲ್ ಈ ದೇಶಗಳಲ್ಲೂ ಯು ಪಿ ಐಯನ್ನು ಬಳಸಿ ಮನಿ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ರಿಸೀವ್ ಮಾಡ್ಬೋದು. ಯು ಪಿ ಐ ಸರ್ವಿಸ್ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ ಮಾರಿಷಿಯಸ್ ಆ್ಯಂಡ್ ಶ್ರೀಲಂಕಾ. ಓಕೆ, ಆಮೇಲೆ ಮೇಲಿನ ರುಪೇ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡು ಏನಪ್ಪ ಅಂದರೆ ನಮ್ಮ ಎರಡೂ ದೇಶ ಯು ಎ ಇ ಮತ್ತು ಇಂಡಿಯನ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಏನು ಲಾಂಚ್ ಮಾಡಲಾಯಿತು. ಆಮೇಲೆ ಅಲ್ಲಿ ಫೋಟೋದಲ್ಲಿ ಏನು ತೋರಿಸ್ತಾ ಇದ್ದಾರಪ್ಪ ಅಂದರೆ ರುಪೆ ಹೇಗೆ ವರ್ಕ್ ಆಗ್ತದೆ, ಅರಬ್ನ ರಾಜ ಮತ್ತು ಭಾರತದ ಪ್ರಧಾನಿ. ದ 45th ಎಡಿಷನ್ ಆಫ್ ಚೆಸ್ ಒಲಿಂಪಿಯಾಡ್ ಇನ್ 2024 ವಿಲ್ ಬಿ ಹೋಸ್ಟೆಡ್ ಇನ್ ಬುಡಾಫೆಸ್ಟ್ ಹಂಗರಿ. ಓಕೆ, 45th ಏನಪ್ಪ ಅಂದರೆ ಚೆಸ್ ಒಲಿಂಪಿಯಾಡ್ 2024 ಹಾಸ್ಟ್ ಮಾಡಲಾಯ್ತು ಎಲ್ಪ ಅಂದರೆ ಬುಡಾಫೆಸ್ಟ್ನಲ್ಲಿ ಹೌದಾ ಹಂಗೇರಿ. ನೆಕ್ಸ್ಟ್, ಸೌದಿ ಅರೇಬಿಯಾ ಹ್ಯಾಸ್ ಅನೌನ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ಇಟ್ಸ್ ಫಸ್ಟ್ ಲಕ್ಸುರಿಯಸ್ ಟ್ರೈನ್ ಡ್ರೀಮ್ ಆಫ್ ದ ಡೆಸರ್ಟ್. ಹೌದಾ, ಸೌದಿ ಅರೇಬಿಯಾ ಏನು ಅನೌನ್ಸ್ ಮಾಡಿದೆಯಪ್ಪ ಅಂದರೆ ಅದು ವಿಲಾಸಿ ವೈಭೋಗಗಳನ್ನು ಹೊಂದಿದಂಥ ಒಂದು ಟ್ರೈನನ್ನು ಡ್ರೀಮ್ ಆಫ್ ಡೆಸರ್ಟನ್ನು ಸದ್ಯದಲ್ಲೇ ಲಾಂಚ್ ಮಾಡಲಿದೆ ಎಲ್ಲಿ ಸೌದಿ ಅರೇಬಿಯಾದಲ್ಲಿ ಅಂತ ಅನೌನ್ಸ್ ಮಾಡಿದೆ. ದ ಯುನೈಟೆಡ್ ಅರಬ್ ಎಮಿರೈಟ್ಸ್ ಯು ಎ ಇ ಹ್ಯಾಸ್ ಲಾಂಚ್ಡ್ ದ 300 million ಇನಿಷಿಯೇಟಿವ್. ಓಕೆ, ಡಾಲರ್ 300 million ಇನಿಷಿಯೇಟಿವ್ ಫಾಲ್ಕನ್ ಫೌಂಡೇಶನ್ ಡೆಲಿಕೇಟೆಡ್ ಟು ಅಡ್ವಾನ್ಸಿಂಗ್ ಓಪನ್ ಸೋರ್ಸ್ ಜನರೇಟಿವ್ ಎ ಐ ಮಾಡಲ್ಸ್. ಹೌದಾ, ನಾನು ಎ ಐ ಹೇಳಿದ್ದೀನಿ, ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೃತಕ ಬುದ್ಧಿಮತ್ತೆ, ಇದರ ಮೇಲೆ $300 million ಫಾಲ್ಕನ್ ಫೌಂಡೇಶನ್ಗೆ ಕೊಡ್ತಾ ಇದ್ದೀವಿ ಏನನ್ನು ಡೆವಲಪ್ ಮಾಡಲಿಕ್ಕೆ, ಅಡ್ವಾನ್ಸಿಂಗ್ ಓಪನ್ ಸೋರ್ಸ್ ಜನರೇಟಿವ್ ಎ ಐ ಮಾಡಲ್ಸನ್ನು ತಯಾರಿಸಲಿಕ್ಕೆ. ಒಮನ್ ಹ್ಯಾಸ್ ಅಲಾಟೆಡ್ ಅ ಸ್ಪೆಸಿಫಿಕ್ ಝೋನ್ ಟು ಇಂಡಿಯಾ ಇನ್ ದ ಪೋರ್ಟ್ ಆಫ್ ದುಖಮ್. ಹೌದಾ, ಒಮನ್ ಹ್ಯಾಸ್ ಅಲಾಟೆಡ್ ಅ ಸ್ಪೆಸಿಫಿಕ್ ಝೋನ್ ಟು ಇಂಡಿಯಾ ಇನ್ ದ ಪೋರ್ಟ್ ಆಫ್ ದಖಮ್. ಹೌದಾ, ನೋಡಿರಿ ಇದು ಇಂಡಿಯಾ ಇಲ್ಲಿನಿದೆ ಅಂದರೆ ಒಮನ್ನ ದಖಮ್ ಇದೆ, ಒಂದು ಸ್ಪೆಸಿಫಿಕ್ ಕೋರ್ಟನ್ನು ಏನು ಮಾಡಿದೆ ಅಂದರೆ ಅಲಾಟ್ ಮಾಡಿದೆ. ಹೌದಾ, ರಫ್ತು ಮತ್ತು ಆಮದಕ್ಕೆ ಸಹಾಯ ಆಗಲಿ ಅನ್ನೋದು ದೃಷ್ಟಿಯಿಂದ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ಲಾಂಚ್ಡ್ ದ ಇಂಡಿಯನ್ ಹೌಸಿಂಗ್ ಪ್ರೊಜೆಕ್ಟ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ 1,300 ಹೌಸಸ್ ಇನ್ ದ ಪ್ಲ್ಯಾಂಟೇಷನ್ ಏರಿಯಾ ಆಫ್ ಶ್ರೀಲಂಕಾ. ಹೌದಾ, ಏನಪ್ಪ ಅಂದರೆ ಇದೇನಪ್ಪ ಅಂದರೆ ನಮ್ಮ ಎರಡೂ ದೇಶಗಳ ಸಂಬಂಧ ಶ್ರೀಲಂಕಾ ಮತ್ತು ಭಾರತದ ಸಂಬಂಧಗಳನ್ನು ಉತ್ತಮಪಡಿಸಲಿಕ್ಕೆ ಏನು ಇಂಡಿಯನ್ ಹೌಸಿಂಗ್ ಪ್ರೊಜೆಕ್ಟ್ ಅಂತ 1,300 ಮನೆಗಳನ್ನು ಹೌದಾ ಶ್ರೀಲಂಕಾದಲ್ಲಿ ಕಟ್ಕೊಡುವಂತಹ ಒಂದು ಪ್ರಾಜೆಕ್ಟಿಗೆ ಎರಡು ದೇಶಗಳು ಸೈನ್ ಮಾಡಿದ್ದಾವೆ. ಅದಕ್ಕೆ ಫೋಟೋದಲ್ಲಿ ಶ್ರೀಲಂಕಾದ ಅಧ್ಯಕ್ಷರು ಮತ್ತು ಭಾರತದ ಪ್ರಧಾನಿ ಇದ್ದಾರೆ. ಹೌದಾ, ನೆಕ್ಸ್ಟ್, ಶಶಿ ತರೂರ್ ಹ್ಯಾಸ್ ಬಿನ್ ಕನ್ಫರ್ಮ್ಡ್ ವಿತ್ ದ ಚಾವ್ಲಿಯರ್ ಡೆಲಾ ಲಿಜನ್ ಡಿ ಹಾನರ್, ನೈಟ್ ಆಫ್ ದ ಲಿಜನ್ ಆಫ್ ಹಾನರ್ ಅಂತ ಕರೀತಾರೆ. ಫ್ರಾನ್ಸ್ನಿಂದ ನೀಡುವಂಥ ಒಂದು ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಯಾರು? ಶಶಿ ತರೂರ್ ಅವರು. ಹೌದಾ, ಚಾವ್ಲಿಯರ್ ಡಿ ಲಾ ಲಿಜನ್ ಡಿ ಹಾನರ್ ಅಥವಾ ನೈಟ್ ಆಫ್ ದ ಲಿಜನ್ ಆಫ್ ಹಾನರ್ ಅಂತ ಕರೀತಾರೆ. ಫ್ರಾನ್ಸ್ನಿಂದ ಕೊಡಲ್ಪಡ್ತದೆ ಈ ಪ್ರಶಸ್ತಿಗೆ, ಇವರು ಭಾಜನರಾಗಿದ್ದಾರೆ. ನೆಕ್ಸ್ಟ್, ಮಾಲ್ತಾ ಹ್ಯಾಸ್ ಬಿಕಮ್ ದ 119th ಕಂಟ್ರಿ. ಮಾಲ್ತಾ ಹ್ಯಾಸ್ ಬಿಕಮ್ ದ 119th ಕಂಟ್ರಿ ಟು ಸೈನ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಐ ಎಸ್ ಎ ಫ್ರೇಮ್ವರ್ಕ್ ಅಗ್ರಿಮೆಂಟ್. ಹೌದಾ, ಏನಪ್ಪ ಅಂದರೆ ಐ ಎಸ್ ಸಿಯ ಏನಪ್ಪ ಅಂದರೆ ಮುಖ್ಯಸ್ಥ ಸ್ಥಾನವನ್ನು ಭಾರತ ವಹಿಸ್ಕೊಂಡಿದೆ. ಹೌದಾ, ಹಂಗಾರೆ 119th ದೇಶವಾಗಿ ಮಾಲ್ತಾ ಏನು ಮಾಡಿದೆ ಅಂದರೆ ಅಗ್ರಿಮೆಂಟ್ಗೆ ಸೈನ್ ಮಾಡಿಕೊಂಡಿದೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ಗೆ ಸೈನ್ ಮಾಡಿಕೊಂಡಿದೆ. ನೆಕ್ಸ್ಟ್, ದ 4 ಹೋಲಿ ಪಿಪರಾಹವ ರೆಲಿಕ್ಸ್ ಆಫ್ ಲಾರ್ಡ್ ಬುದ್ಧ ಆ್ಯಂಡ್ ಹೀಸ್ 2 ಡಿಸಿಪಲ್ಸ್ ಹ್ಯಾವ್ ರೀಚ್ಡ್ ಥೈಲ್ಯಾಂಡ್ ಫ್ರಮ್ ಇಂಡಿಯಾ. ಹೌದಾ, ರೀಚ್ಡ್ ಥೈಲ್ಯಾಂಡ್ ಫ್ರಮ್ ಇಂಡಿಯಾ. ಏನಪ್ಪ ಅಂದರೆ ಪಿಪರಾಹವ ರೆಲಿಕ್ಸ್ ಆಫ್ ಲಾರ್ಡ್ ಬುದ್ಧ ಆ್ಯಂಡ್ ಹೀಸ್ 2 ಡಿಸಿಪಲ್ಸ್ ಹ್ಯಾವ್ ರೀಚ್ಡ್ ಥೈಲ್ಯಾಂಡ್ ಫ್ರಮ್ ಇಂಡಿಯಾ. ಇಲ್ಲಿಂದ ಏನಾಗಿದಾರಪ್ಪ ಅಂದರೆ ಥೈಲ್ಯಾಂಡ್ಗೆ ಹೋಗಿ ರೀಚ್ ಆಗಿದ್ದಾರೆ. ನೆಕ್ಸ್ಟ್, ಶ್ರೀಲಂಕಾ ಹ್ಯಾಸ್ ಅನೌನ್ಸ್ ದ ಆರ್ಗನೈಜೇಷನ್ ಆಫ್ ದ ಇಂಟರ್ನ್ಯಾಷನಲ್
ಗೀತ ಮಹೋತ್ಸವ 2024 ಇನ್ ಕೊಲಾಬ್ರೇಷನ್ ವಿತ್ ಕುರುಕ್ಷೇತ್ರ ಡೆವಲಪ್ಮೆಂಟ್ ಬೋರ್ಡ್ KDB ಆಫ್ ಹರಿಯಾಣ. ಹೌದಾ, ಶ್ರೀಲಂಕಾ ಏನಪ್ಪ ಅಂದರೆ ಅನೌನ್ಸ್ ಮಾಡಿದೆ, ಏನು ಅನೌನ್ಸ್ ಮಾಡಿದೆ, ಇಂಟರ್ನ್ಯಾಷನಲ್ ಗೀತ ಮಹೋತ್ಸವ 2024 ನಾವು ಹೋಸ್ಟ್ ಮಾಡ್ತೀವಿ ಅಂತ, ಇನ್ ಕೊಲಾಬ್ರೇಷನ್ ವಿತ್ ಕುರುಕ್ಷೇತ್ರ ಡೆವಲಪ್ಮೆಂಟ್ ಬೋರ್ಡ್ KDB ಅಂತ ಕರಿತೀವಿ, ಇದು ಹರಿಯಾಣದ್ದು, ಇದ್ರ ಜೊತೆ ಸೇರಿ ನಾವು ಈ ಮಹೋತ್ಸವವನ್ನು ಹೋಸ್ಟ್ ಮಾಡ್ತೀವಿ ಅಂತ ಘೋಷಿಸ್ಕೊಂಡಿದೆ. ನೆಕ್ಸ್ಟ್, ಭೂತಾನ್ ರಿಸೀವ್ಡ್ ದ ಲಾರ್ಜೆಸ್ಟ್ ಶೇರ್ ಆಫ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಫ್ರಮ್ ಇಂಡಿಯಾ ಇನ್ ದ ರೀಸೆಂಟ್ ಇಂಟರಿಮ್ ಬಜೆಟ್ 2024-25. ನೋಡ್ರಿ, ಭೂತಾನ್ನ ಇಂಟರಿಮ್ ಬಜೆಟಲ್ಲಿ ಏನಪ್ಪ ಅಂದರೆ ಇಂಡಿಯಾದಿಂದ ಅತಿ ಹೆಚ್ಚು ಏನಪ್ಪ ಅಂದರೆ ಶೇರನ್ನು ಯಾವುದಕ್ಕೆ ಅಭಿವೃದ್ಧಿಗೋಸ್ಕರ ಪಡ್ಕೊಂಡಿದೆ ಅನ್ನೋದನ್ನು ಘೋಷಿಸ್ಕೊಂಡಿದೆ. ಭೂತಾನ್ ರಿಸೀವ್ಡ್ ದ ಲಾರ್ಜೆಸ್ಟ್ ಶೇರ್ ಆಫ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಫ್ರಮ್ ಇಂಡಿಯಾ ಇನ್ ದ ರೀಸೆಂಟ್ ಇಂಟರಿಮ್ ಬಜೆಟ್ 2024-25. ನೆಕ್ಸ್ಟ್, ದ ನೆದರ್ಲ್ಯಾಂಡ್ಸ್ ಒನ್ ದ ಫಸ್ಟ್ ಎವರ್ ಮೆನ್ಸ್ FIH ಹಾಕಿ, ಓಕೆ, ಹಾಕಿ ಫೈಸ್ ವರ್ಲ್ಡ್ ಕಪ್ 2024 ಹೆಲ್ಡ್ ಇನ್ ಮಸ್ಕಟ್ ಓಮನ್. ಹೌದಾ, ನೆದರ್ಲ್ಯಾಂಡ್ ಏನು ಮಾಡ್ಕೊಂಡಿದೆ ಅಂದರೆ ಮಸ್ಕಟ್ ಓಮನ್ನಲ್ಲಿ ನಡೆದಂತಹ ಹಾಕಿ ಏನು ಗೆದ್ದುಕೊಂಡಿದೆ, ವರ್ಲ್ಡ್ ಕಪ್ 2024 ಗೆದ್ದುಕೊಂಡಿದೆ. ನೆಕ್ಸ್ಟ್, ನೀತಿ ಆಯೋಗ ಆ್ಯಂಡ್ ದ ಎಂಬಸಿ ಆಫ್ ದ ನೆದರ್ಲ್ಯಾಂಡ್ಸ್ ರಿಲೀಸ್ಡ್ ದ ರಿಪೋರ್ಟ್ ಟೈಟಲ್ಡ್ LNG ಆ್ಯಸ್ ದ ಟ್ರಾನ್ಸ್ಪೋರ್ಟೇಷನ್ ಫ್ಯೂವಲ್ ಇನ್ ಮೀಡಿಯಮ್ ಆ್ಯಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್. ಓಕೆ, ನೀತಿ ಆಯೋಗ ಮತ್ತು ಎಂಬಸಿ ಆಫ್ ನೆದರ್ಲ್ಯಾಂಡ್ಸ್ದವರು ಏನು ಜಾಯಿಂಟಾಗಿ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ LNG ಆ್ಯಸ್ ಅ ಟ್ರಾನ್ಸ್ಪೋರ್ಟ್ ಫ್ಯೂವಲ್ ಇನ್ ಮೀಡಿಯಮ್ ಆ್ಯಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್. ಹೌದಾ, ಏನಪ್ಪ ಅಂದರೆ LNG ನಾವು ಟ್ರಾನ್ಸ್ಪೋರ್ಟ್ ಫ್ಯೂವಲು ಇನ್ ಮೀಡಿಯಮ್ ಆ್ಯಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ಬಳಸ್ಬೋದು ಅನ್ನುವಂಥ ಒಂದು ಟೈಟಲ್ಗೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಇಂಡಿಯಾ ಆ್ಯಂಡ್ ರಷ್ಯಾ ಸೈನ್ಡ್ ಆ್ಯನ್ ಅಗ್ರಿಮೆಂಟ್ ಆನ್ ಕೋಆಪರೇಷನ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಅಡಿಷ್ನಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇನ್ ದ ಕುಂಡಕುಳಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಸೈಟ್ ತಮಿಳುನಾಡು. ಇಂಡಿಯಾ ಮತ್ತು ರಷ್ಯಾ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿದ್ದಾವ. ಏನಪ್ಪ ಅಂದರೆ ಮತ್ತೆ ಆಲ್ರೆಡಿ ಕುಂಡಕುಳಂದಲ್ಲಿ ಒಂದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಇದೆ, ಅದ್ರ ಜೊತೆಗೆ ಹೊಸದಾಗಿ ಪ್ಲಾಂಟ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕನ್ಸ್ಟ್ರಕ್ಷನ್ ಆಫ್ ಅಡಿಷ್ನಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇನ್ ದ ಕುಂಡಕುಳಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಸೈಟ್ ತಮಿಳುನಾಡು. ಹೌದಾ, ನೆಕ್ಸ್ಟ್, ದ ಕಲಾದನ್ ಮಲ್ಟಿ ಮಾಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಈಸ್ ಅ ಬೈಲ್ಯಾಟ್ರಲ್ ಪ್ರಾಜೆಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಮ್ಯಾನ್ಮಾರ್. ಇದೇನಪ್ಪ ಅಂದರೆ ಕಲಾದನ್ ಮಲ್ಟಿ ಮಾಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್, ಇದು ಇಂಡಿಯಾ ಮತ್ತು ಮ್ಯಾನ್ಮಾರ್ ನಡುವಿನ ಏನಪ್ಪ ಅಂದರೆ ಎರಡೂ ದೇಶಗಳು ಸೇರಿಕೊಂಡು ಮಾಡುತ್ತಿರುವಂತಹ ಏನಪ್ಪ ಅಂದರೆ ವ್ಯಾಪಾರಕ್ಕಾಗಿರ್ಬೋದು ಅಥವಾ ಆಮದು ಮತ್ತು ರಫ್ತುಗಾಗಿ ಟ್ರಾನ್ಸಿಸ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟನ್ನು ಸೈನ್ ಮಾಡ್ಕೊಂಡಿದ್ದಾವೆ. ಇಂಡಿಯಾದ ಕೋಲ್ಕತ್ತಾ ಮತ್ತು ನೋಡ್ರಿ ಮ್ಯಾನ್ಮಾರ್ನ ಪಾಲ್ಟ್ವಾ, ಆಮೇಲೆ ಸಿತ್ವೆ, ಆಮೇಲೆ ಐಜ್ವಾಲ್, ಇವುಗಳನ್ನು ಐಜ್ವಾಲ್ ಇಂಡಿಯಾದು, ಐಜ್ವಾಲ್ಗೆ ಆಮೇಲೆ ಪಾಲ್ತ್ವಾ ಮ್ಯಾನ್ಮಾರ್ದು, ಸಿತ್ವೆ ಮ್ಯಾನ್ಮಾರ್ದು, ಆಮೇಲೆ ಕೋಲ್ಕತ್ತಾ ಇಂಡಿಯಾದು, ಇವುಗಳನ್ನು ಕನೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಡಿಟೆಕ್ಟೆಡ್ ಕವರ್ಡ್ ಟಾರ್ಗೆಟೆಡ್ ಮ್ಯಾಲಿಷಿಯಸ್ ಆ್ಯಕ್ಟಿವಿಟಿ ಬೈ ದ ಹ್ಯಾಕಿಂಗ್ ಗ್ರೂಪ್ ಓಲ್ಟ್ ಟೈಫೂನ್ ಬೇಸ್ಡ್ ಇನ್ ಚೈನಾ ಟಾರ್ಗೆಟಿಂಗ್ US ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಹೌದಾ, ಮೈಕ್ರೋಸಾಫ್ಟ್ನವರು ಪತ್ತೆ ಹಚ್ಚಿದ್ದಾರೆ. ಹೌದಾ, ಡಿಟೆಕ್ಟೆಡ್ ಕನ್ವರ್ಟ್ ಏನನ್ನು ಕನ್ವರ್ಟ್ ಮಾಡೋದು, ಟಾರ್ಗೆಟೆಡ್ ಮ್ಯಾಲಿಷಿಯಸ್ ಆ್ಯಕ್ಟಿವಿಟಿ ಬೈ ದ ಹ್ಯಾಕಿಂಗ್ ಗ್ರೂಪ್. ಹೌದಾ, ಏನು ಮ್ಯಾಲಿಷಿಯಸ್ ಆ್ಯಕ್ಟಿವಿಟಿ ನಡೀತದಲ್ಲ ಹ್ಯಾಕಿಂಗ್ ಗ್ರೂಪ್ನಿಂದ, ಹೌದಾ, ಆ ಗ್ರೂಪ್ನಿಂದ ನಡೆಯುವಂಥ ಮ್ಯಾಲಿಷಿಯಸ್ ಆ್ಯಕ್ಟಿವಿಟಿಗಳನ್ನು ಓಲ್ಟ್ ಟೈಫೂನ್ದಿಂದ ನಡೀತದ ಬೇಸ್ಡ್ ಇನ್ ಚೈನಾ ಟಾರ್ಗೆಟಿಂಗ್ US ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಇದೇನು ಮಾಡ್ತಾ ಇದೆ ಅಂದರೆ US ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದನ್ನು ಮೈಕ್ರೋಸಾಫ್ಟ್ನವರು ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್, ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಕನ್ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಸ್ಮಾಲ್ ಟೀ ಹೋಲ್ಡರ್ಸ್, ಹೌದಾ, ಸಿಟ್ಸ್ ವಿಲ್ ಶಿಫ್ಟ್ ಟು ಇಂಡಿಯಾ ಟು ಚೈನಾ. ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಕನ್ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಸ್ಮಾಲ್ ಟೀ ಹೋಲ್ಡರ್ಸ್ ಸಿಟ್ಸ್ ಅಂತ ಕರಿತೀವಿ, ವಿಲ್ ಶಿಫ್ಟ್ ಟು ಇಂಡಿಯಾ ಫ್ರಮ್ ಚೈನಾ. ಚೈನಾದಲ್ಲಿತ್ತು, ಅದರ ಹೆಡ್ ಕ್ವಾರ್ಟರ್ಸ್ನ ಇಂಡಿಯಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಸೌದಿ ಅರೇಬಿಯಾ ಈಸ್ ದ ಗೆಸ್ಟ್ ಆಫ್ ಆನರ್ ಕಂಟ್ರಿ ಎಟ್ ದ 51st ಡೆಲ್ಲಿ ವರ್ಲ್ಡ್ ಬುಕ್ ಫೇರ್ 2024. ಸೌದಿ ಅರೇಬಿಯಾ ಏನಾಗಿತ್ತಪ್ಪ ಅಂದರೆ ಅತಿಥಿ ಆನರನ್ನು ಪಡ್ಕೊಂಡಿತ್ತು. ಯಾವುದ್ರಲ್ಲಪ್ಪ ಅಂದರೆ 51st ನ್ಯೂ ಡೆಲ್ಲಿ ವರ್ಲ್ಡ್ ಬುಕ್ ಫೇರ್ನಲ್ಲಿ 2024 ನಡೀತದೆ.
ನೆಕ್ಸ್ಟ್ ದ ಫಿಲಿಪೈನ್ಸ್ ಈಸ್ ದ ಫಸ್ಟ್ ಏಷ್ಯನ್ ಕಂಟ್ರಿ ಟು ರ್ಯಾಡಿಫೈ ILO ಕನ್ವೆನ್ಷನ್ 190. ದ ಫಿಲಿಪೈನ್ಸ್ ಈಸ್ ದ ಫಸ್ಟ್ ಏಷ್ಯನ್ ಕಂಟ್ರಿ ಟು ರ್ಯಾಡಿಫೈ ILO ಕನ್ವೆನ್ಷನ್ 190. ದ ಕನ್ವೆನ್ಷನ್ ಅಡ್ರೆಸ್ಸಸ್ ವರ್ಕ್ ಪ್ಲೇಸ್ ವಯಲೆನ್ಸ್ ಆ್ಯಂಡ್ ಹರಾಸ್ಮೆಂಟ್. ಹೌದಾ? ನೆಕ್ಸ್ಟ್, ಬಾಂಗ್ಲಾದೇಶ್ ಈಸ್ ಪಾರ್ಟಿಸಿಪೇಟಿಂಗ್ ಆಸ್ ದ ಅಬ್ಸರ್ವರ್ ಕಂಟ್ರಿ ಇನ್ ದ 16th ಎಡಿಷನ್ ಆಫ್ ಇಂಡಿಯಾ ಮಾಲ್ದೀವ್ ಶ್ರೀಲಂಕಾ ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ದೋಸ್ತಿ 16. ಬಾಂಗ್ಲಾದೇಶ ಏನಪ್ಪ ಅಂದರೆ ಒಬ್ಬ ಅಬ್ಸರ್ವರ್ ಆಗಿ, ಹೌದಾ, ನೋಡುವ ವ್ಯಕ್ತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಯಾವುದರಲ್ಲಿ? 16th edition ಏನಪ್ಪ ಅಂದರೆ ಮಿಲಿಟ್ರಿ ಅಭ್ಯಾಸಗಳು ನಡೀತಾವಲ್ಲ, ಯುದ್ಧಾಭ್ಯಾಸಗಳು, ಯಾವುದ್ರ ನಡುವೆ? ಇಂಡಿಯಾ, ಮಾಲ್ದೀವ್ಸ್ ಮತ್ತು ಶ್ರೀಲಂಕಾದ ನಡುವೆ ಟ್ರೈಲ್ಯಾಟ್ರಲ್, ಅದು ಹೌದಾ ನಡೀತಾ ಇದೆ. ಅದನ್ನು ಎಕ್ಸಸೈಸ್ ದೋಸ್ತಿ 16 ಅಂತ ಕರಿತೀವಿ. ದೋಸ್ತಿ 16 ನೋಡಲಿಕ್ಕೆ ಬಾಂಗ್ಲಾದೇಶ್ ಹೌದಾ ಪ್ರೇಕ್ಷಕನಾಗಿ ಸೇರಿಕೊಳ್ತಾ ಇದೆ. ದ 2027 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಇನ್ ಕ್ರಿಕೆಟ್ ವಿಲ್ ಬಿ ಹೆಲ್ಡ್ ಇನ್ ಇಂಗ್ಲೆಂಡ್. 2027 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಇನ್ ಕ್ರಿಕೆಟ್ ವಿಲ್ ಬಿ ಹೆಲ್ಡ್ ಇನ್ ಇಂಗ್ಲೆಂಡ್. 2027 ಇಂಗ್ಲೆಂಡಲ್ಲಿ ನಡೀತದೆ. ನೆಕ್ಸ್ಟ್, ತೈವಾನ್ ಹ್ಯಾಸ್ ಅನೌನ್ಸ್ಡ್ ಇಟ್ಸ್ ಫಸ್ಟ್ ಲೂನಾರ್ ಮಿಷನ್, ದ ಡೀಪ್ ಸ್ಪೇಸ್ ರೇಡಿಯೇಷನ್ ಪ್ರೋಬ್. ಹೌದಾ, ತೈವಾನ್ ಏನಪ್ಪ ಅಂದರೆ ಫಸ್ಟ್ ಲೂನಾರ್ ಮಿಷನನ್ನು ಕೈಗೊಳ್ತಾ ಇದೆ. ಅದರ ಹೆಸರು ಡೀಪ್ ಸ್ಪೇಸ್ ರೇಡಿಯೇಷನ್ ಪ್ರೋಬ್. ನೆಕ್ಸ್ಟ್, ಅರ್ಜೆಂಟೀನಾ ಫಾರ್ಮ್ಲಿ ರಿಜೆಕ್ಟೆಡ್ ದ ಇನ್ವಿಟೇಷನ್ ಟು ಜಾಯ್ನ್ ಬ್ರಿಕ್ಸ್. ಅರ್ಜೆಂಟೀನಾ ಏನು ಮಾಡ್ತಂದರೆ ಬ್ರಿಕ್ಸ್ಗೆ ಜಾಯ್ನ್ ಆಗುವಂತಹ ಆಹ್ವಾನವನ್ನು ತಿರಸ್ಕರಿಸಿದೆ. ನೆಕ್ಸ್ಟ್, ಮತರ್ಬರಿ ಪೋರ್ಟ್. ಮತರ್ಬರಿ ಪೋರ್ಟ್ ಈಸ್ ದ ಫಸ್ಟ್ ಡೀಪ್ ಸೀ ಪೋರ್ಟ್ ಆಫ್ ಬಾಂಗ್ಲಾದೇಶ್. ಮತರ್ಬರಿ ಸುದ್ದಿಯಲ್ಲಿರುವಂಥದ್ದು, ಮತರ್ಬರಿ ಪೋಸ್ಟ್ ಈಸ್ ದ ಫಸ್ಟ್ ಡೀಪ್ ಸೀ ಪೋರ್ಟ್ ಆಫ್ ಬಾಂಗ್ಲಾದೇಶ್. ಯುನಿಕ್ ಪ್ರೀ ಹಿಸ್ಟಾರಿಕ್ ರಾಕ್ ಆರ್ಟ್ ಡ್ರಾಯಿಂಗ್ಸ್ ವರ್ ಡಿಸ್ಕವರ್ಡ್ ಇನ್ ದ ಅದ್ರಿಯಾ ಮ್ಯಾಮಿಲೋ ಕೇವ್ ಇನ್ ಮಡಗಾಸ್ಕರ್. ಹೌದಾ, ಏನಪ್ಪ ಅಂದರೆ ಪ್ರಾಚೀನ ಕಾಲದ ಪ್ರೀ ಹಿಸ್ಟಾರಿಕ್, ಪ್ರಾಗೈತಿಕ ಕಾಲ ಅಂತ ಏನು ಕರಿತೀವಲ್ಲ, ಪ್ರಾಗೈತಿಕ ಇತಿಹಾಸ ಕಾಲ ಅಂತ ಏನು ಕರಿತೀವಲ್ಲ, ಆ ಕಾಲದ ಡ್ರಾಯಿಂಗ್ಸು ಮತ್ತು ಪೇಂಟಿಂಗ್ಸನ್ನು ಎಡ್ರಿ ಮೆಮಾಲಿಯೋ ಕ್ಯೂ ಮೆಡಗಾಸ್ನಲ್ಲಿ ಏನಪ್ಪ ಅಂದರೆ ಐಡೆಂಟಿಫೈ ಮಾಡಲಾಗಿದೆ. ಜಪಾನ್ ಸಕ್ಸಸ್ಫುಲ್ಲಿ ಲ್ಯಾಂಡೆಡ್ ಇಟ್ಸ್ ಸ್ಲಿಮ್ ಸ್ಪೇಸ್ ಕ್ರಾಫ್ಟ್, ಸ್ಲಿಮ್ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್. ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಆನ್ ದ ಲೂನಾರ್ ಸರ್ಫೇಸ್, ಬಿಕೇಮಿಂಗ್ ದ 5th ಕಂಟ್ರಿ ಗ್ಲೋಬಲಿ ಟು ಅಚೀವ್ ದಿಸ್ ಫಿಟ್. ಹೌದಾ, ಜಗತ್ತಿನ 5th ದೇಶವಾಗಿ ಜಪಾನ್ ಏನಾಗಿದೆ ಅಂದರೆ ಸ್ಲಿಮ್ ಸ್ಪೇಸ್ ಕ್ರಾಫ್ಟನ್ನು ಚಂದ್ರನ ಮೇಲೆ ಇಳಿಸೋದಕ್ಕೆ ಸಮರ್ಥವಾಗಿದೆ, ಇಳಿಸ್ತು. ಇಂಡಿಯಾ ಲಾಂಚ್ಡ್ ದ ಗ್ಲೋಬಲ್ ಗುಡ್ ಅಲೈನ್ಸ್ ಫಾರ್ ಜೆಂಡರ್ ಇಕ್ವಿಟಿ ಆ್ಯಂಡ್ ಇಕ್ವ್ಯಾಲಿಟಿ. ಇಂಡಿಯಾ ಲಾಂಚ್ಡ್ ದ ಗ್ಲೋಬಲ್ ಗುಡ್ ಅಲೈನ್ಸ್ ಫಾರ್ ಜೆಂಡರ್ ಇಕ್ವಿಟಿ ಆ್ಯಂಡ್ ಇಕ್ವ್ಯಾಲಿಟಿ ಎಟ್ ದ 54th ವರ್ಲ್ಡ್ ಎಕನಾಮಿಕ್ ಫೋರಮ್ಸ್ ಆ್ಯನ್ಯುವಲ್ ಮೀಟಿಂಗ್ ಎಟ್ ದಾವೋಸ್ ಸ್ವಿಟ್ಜರ್ಲ್ಯಾಂಡ್. ಹೌದಾ, ದಾವೋಸ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ 54th ವರ್ಲ್ಡ್ ಎಕನಾಮಿಕ್ ಫೋರಮ್ ನಡೀತು, ವಿಶ್ವ ಆರ್ಥಿಕ ಸಮಾವೇಶ ನಡೀತು. ಆ ಆರ್ಥಿಕ ಸಮಾವೇಶದಲ್ಲಿ 54th ವಿಶ್ವ ಆರ್ಥಿಕ ಸಮಾವೇಶ ಸ್ವಿಟ್ಜರ್ಲೆಂಡ್ ದಾವೋಸ್ ಸ್ವಿಟ್ಜರ್ಲೆಂಡ್ ಏನಿಲ್ಲಿ ನಡೀತಲ್ಲ ಅಲ್ಲಿ ಇಂಡಿಯಾ ಏನು ಮಾಡಿದೆ ಅಂದರೆ ಒಂದು ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದೆ. ಅದು ಯಾವುದಪ್ಪ ಅಂದರೆ ಗ್ಲೋಬಲ್ ಗುಡ್ ಅಲೈನ್ಸ್ ಫಾರ್ ಗ್ಲೋಬಲ್ ಏನು ಸಹಭಾಗಿತ್ವ, ಜಾಗತಿಕ ಒಳ್ಳೆಯ ಸಹಭಾಗಿತ್ವ. ಹೌದಾ, ಆಮೇಲೆ ಲಿಂಗ ಇಕ್ವಿಟಿ ಮತ್ತು ಇಕ್ವ್ಯಾಲಿಟಿ, ಲಿಂಗ ಇಕ್ವಿಟಿ ಮತ್ತು ಇಕ್ವ್ಯಾಲಿಟಿ ಅನ್ನುವಂಥ ಒಂದು ಏನು ವಿಷಯವನ್ನು ಪ್ರಸ್ತಾಪಿಸಿದೆ, ಆಮೇಲೆ ಸಹಮತಗೊಂಡಿದೆ. ಡೆನ್ಮಾರ್ಕ್ ಅನೌನ್ಸ್ಡ್ ದ ಗ್ರೀನ್ ಫ್ಯೂಯಲ್ ಅಲೈನ್ಸ್ ಇಂಡಿಯಾ. ಡೆನ್ಮಾರ್ಕ್ ಅನೌನ್ಸ್ ದ ಗ್ರೀನ್ ಫ್ಯೂಯಲ್ ಅಲೈನ್ಸ್ ಇಂಡಿಯಾ GFAI ಇನಿಷಿಯೇಟಿವ್. ಹೌದಾ, ಅದು ಏನಪ್ಪ ಅಂದರೆ ಭಾರತದ GFAIನ ಒಂದು ಭಾಗವಾಗಿ ಮುಂದುವರಿತದೆ ಅಂತೇಳಿ ಅನೌನ್ಸ್ ಮಾಡಿದೆ. ನೆಕ್ಸ್ಟ್, ಫಸ್ಟ್ ಸೈಕ್ಲೋನ್ ಆಫ್ 2024 ಅಲ್ವಾರು ಸ್ಟ್ರೈಕ್ಸ್ ಮಡಗಾಸ್ಕರ್. ಹೌದಾ, 2024 ಫಸ್ಟ್ ಸೈಕ್ಲೋನು ಯಾವುದು? ಅಲ್ವಾರು. ಹೌದಾ, ಮಡಗಾಸ್ಕರನ್ನು ಹೊಕ್ಕಿದೆ. ನೆಕ್ಸ್ಟ್, ಇಂಡಿಯಾ ಸೈನ್ಸ್ ಬೈಲ್ಯಾಟ್ರಲ್ ಹಜ್ ಅಗ್ರಿಮೆಂಟ್. ಇಂಡಿಯಾ ಏನಪ್ಪ ಅಂದರೆ ದ್ವಿದೇಶಗಳ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ 2024 ವಿತ್ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ. ಹೌದಾ, ವಿತ್ ಕಿಂಗ್ಡಮ್ ಆಫ್ ಸೌದಿ, KSA ಅಂತ ಕರಿತೀವಿ, ಅವ್ರ ಜೊತೆ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿಕೊಂಡಿದೆ. ಯಾಕಂದರೆ ಭಾರತದಲ್ಲಿರುವಂತಹ ಹಜ್ ಯಾತ್ರಿಗಳಿಗೆ ಸುಲಭವಾಗಲಿ ಎನ್ನುವಂಥ ದೃಷ್ಟಿಯಿಂದ. ನೆಕ್ಸ್ಟ್, ಕಿರ್ಗಿಸ್ತಾನ್ ಅಫಿಷಿಯಲಿ ಡಿಕ್ಲೇರ್ಡ್ ದ ಸ್ನೋ ಲಿಯೋಪಾರ್ಡ್ ಈಸ್ ಇಟ್ಸ್ ನ್ಯಾಷನಲ್ ಸಿಂಬಾಲ್. ಕಿರ್ಗಿಸ್ತಾನ್ ಏನು ಮಾಡಿದೆ ಅಂದರೆ
ಹಿಮಚಿರತೆ ಇದನ್ನು ನ್ಯಾಷನಲ್ ರಾಷ್ಟ್ರೀಯ ಲಾಂಛನವಾಗಿ ಘೋಷಿಸ್ಕೊಂಡಿದೆ. ರಾಷ್ಟ್ರೀಯ ಲಾಂಛನವಾಗಿ ಏನು ಮಾಡಿದೆ, ಘೋಷಿಸ್ಕೊಂಡಿದೆ. ಹಂಗಾದರೆ ಏನಪ್ಪ ಅಂದರೆ ಒಂದಷ್ಟು ಕೆಲವು ವಿಷಯಗಳನ್ನು ಪ್ರಚಲಿತದಲ್ಲಿರುವಂಥ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಾನು ನಿಮ್ಮ ಜೊತೆ ಎಲ್ಲನೂ ಇದರಲ್ಲಿ ಕವರ್ ಆಗಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಬಂದರೂ ಬರಬಹುದು ಅನ್ನುವಂಥ ದೃಷ್ಟಿಯಿಂದ ಇಂಪಾರ್ಟೆಂಟ್ ಥಿಂಗ್ಸ್ ಏನಿತ್ತು ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ. ಹೌದಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಇಂಪಾರ್ಟೆಂಟ್ ಅನ್ಸರ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡುವಂಥ ಕೆಲಸ ಮಾಡಿರಿ.